ಬಡವರ ಸಂಜೀವಿನಿ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಇಂದು ಮಧ್ಯಾಹ್ನದ ವೇಳೆಗೆ 101 ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಮುಹೂರ್ತ ನಿಗದಿಯಾಗಿದ್ದು, ನಿನ್ನೆ ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆಯನ್ನ ಉದ್ಘಾಟನೆಗೊಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಆಪ್ ಕೂಡ ಲೋಕಾರ್ಪಣೆಗೊಳಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ವಿವರ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್, ಹಸಿವು ಮುಕ್ತ ಬೆಂಗಳೂರು ಮಾಡೋದು ಅವರ ಹೆಬ್ಬಯಕೆ. ಈ ನಿಟ್ಟಿನಲ್ಲಿ ಇಂದು ಬೆಳಿಗ್ಗೆ ನಗರದಾದ್ಯಂತ 101 ಕ್ಯಾಂಟೀನ್, 5 ಅಡುಗೆ ಮನೆಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಳ್ಳಲಿವೆ. ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಉದ್ಘಾಟನೆಗೊಳಿಸುತ್ತಾರೆ. ನಗರದ ಕನಕನಪಾಳ್ಯದ ಇಂದಿರಾ ಕ್ಯಾಂಟೀನ್ನಲ್ಲಿ ಇಂದು ಬೆಳಿಗ್ಗೆ 11:30 ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಮಧ್ಯಾಹ್ನ 5,000 ಜನರಿಗೆ ಉಚಿತ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ 7:30 ವೇಳೆಗೆ 101 ಕ್ಯಾಂಟೀನ್ಗಳಲ್ಲಿಯೂ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇಂದಿರಾ ಕ್ಯಾಂಟೀನ್ ಹೈಲೈಟ್ಸ್. ಸರ್ಕಾರಿ ರಜಾದಿನ ಸೇರಿದಂತೆ ವಾರದ 7 ದಿನ ಇಂದಿರಾ ಕ್ಯಾಂಟೀನ್ ತೆರೆದಿರುತ್ತೆ. ದಿನವೊಂದಕ್ಕೆ 300,000 ಜನರಿಗೆ ಆಹಾರ ನೀಡುವ ಉದ್ದೇಶವಿದೆ. ಈ ನಿಟ್ಟಿನಲ್ಲಿ ಅಗತ್ಯ ಇರುವ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಒಳ್ಳೆ ಗುಣಮಟ್ಟದ ಕೊಡಬೇಕು, ಮತ್ತೆ ಗುಣಮಟ್ಟ ಯಾವುದೇ ರೀತಿಯ ಸಮೇತ ನಾವು ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಯವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಹಣದ ಕೊರತೆ ಇಲ್ಲ, ಆದರೆ ಒಳ್ಳೆ ಊಟ ತಿಂಡಿಯನ್ನು ನಿಮ್ಮ ಇಂದಿರಾ ಕ್ಯಾಂಟೀನಲ್ಲಿ ಕೊಡಿಸಬೇಕು ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ಕ್ಯಾಂಟೀನ್ ಇರ್ಬೋದು ಅಥವಾ ಕಿಚನ್ ಇರ್ಬೋದು, ಎಲ್ಲ ಸುವ್ಯವಸ್ಥಿತವಾಗಿ ಒಳ್ಳೆ ಯಾವುದೇ 5-star ಹೋಟೆಲಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ಸಮೇತ ಸುಸಜ್ಜಿತವಾದ ಒಂದು ಕಿಚನ್ ಸಮೇತ ಮಾಡಿದ್ದೀವಿ. ಅದು ಈಗಾಗಲೇ 2 ಕಾಂಟ್ರಾಕ್ಟರ್ಗಳು ಕೊಟ್ಟಿದ್ದಾರೆ. ಅವರು ಸಮೇತ ಗುಣಮಟ್ಟವನ್ನು ಕಾಪಾಡುವಂಥ ರೀತಿ ಒಳ್ಳೆ ಅವರ ರೆಕಾರ್ಡ್ಗಳನ್ನ ನೋಡಿಬಿಟ್ಟೆ ಈಗಾಗಲೇ BBMPಯಿಂದ ಅವರಿಗೆ ಕೊಟ್ಟಿದ್ದಾರೆ. ಬಹುಶಃ ಮುಂದೆ ಬರೋ ದಿವಸಗಳಲ್ಲಿ ಸಮೇತ ನಾವು ಸಂಪೂರ್ಣವಾಗಿ ಅದನ್ನು ಸೂಪರ್ವೈಸ್ ಮಾಡಬೇಕಾಗುತ್ತೆ. ಕ್ವಾಲಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಇಟ್ಟುಬಿಟ್ಟು ಮುಖ್ಯಮಂತ್ರಿಯವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ನಿನ್ನೆ ಕೋನೇನ ಅಗ್ರಹಾರದಲ್ಲಿರುವ ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆಯನ್ನ ಬೆಂಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಉದ್ಘಾಟನೆಗೊಳಿಸಿದ್ರು. ಜೊತೆಗೆ ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ಇಂದಿರಾ ಕ್ಯಾಂಟೀನ್ ಆಪ್ ಕೂಡ ಲೋಕಾರ್ಪಣೆಗೊಂಡಿತು. ಆಹಾರ ಗುಣಮಟ್ಟ ಹಾಗೂ ಪ್ರಮಾಣದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಬೇಡಿಕೆ ಎಷ್ಟಿದೆಯೋ ಅಷ್ಟು ಆಹಾರ ಪೂರೈಸುವ ಭರವಸೆ ನೀಡಲಾಗಿದೆ. 198 ಕ್ಯಾಂಟೀನು ಮಾಡಬೇಕಂದ್ರೆ ಒಂದು ಮನೆಯಲ್ಲಿ 5 ಜನಕ್ಕೆ ಅಡುಗೆ ಮಾಡಿ 5 ಜನ ತೃಪ್ತಿ ಪಡಿಸೋದೇ ಕಷ್ಟ ಇರುತ್ತೆ. ಅದರಲ್ಲಿ 198 ಕ್ಯಾಂಟೀನು ಮಾಡಿ ಲಕ್ಷಾಂತರ ಜನ ಊಟ ಮಾಡುವಂತ ಜಾಗದಲ್ಲಿ ಚಿಕ್ಕ ಪುಟ್ಟ 1-2 ರೂಪಾಯಿನಷ್ಟು ಲೋಪದೋಷಗಳು ಕಂಡು ಬಂದರೂ ಕೂಡ ತಾವು ಬಹಳ ಹೃದಯ ಶ್ರೀಮಂತಿಕೆಯಿಂದ ಇದಕ್ಕೆ ಸಹಕಾರ ಕೊಟ್ಟು ಈ ಬಡವರ ಯೋಜನೆಯನ್ನ ಯಶಸ್ವಿ ಮಾಡೋದಕ್ಕೆ ನೀವು ಸೇತುವೆ ರೀತಿಯಲ್ಲಿ ಸರ್ಕಾರ ಮತ್ತು ಜನಸಾಮಾನ್ಯರ ಮಧ್ಯದಲ್ಲಿ ಮಾಧ್ಯಮದ ಎಲ್ಲ ಆತ್ಮೀಯ ಬಂಧುಗಳು ಸೇತುವೆ ರೀತಿಯಲ್ಲಿ ಇರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇಂದಿರಾ ಕ್ಯಾಂಟೀನ್ ನಿರ್ವಹಣೆಗಾಗಿ 114 ಕೋಟಿ ರೂಪಾಯಿಯನ್ನ ಸರ್ಕಾರ ಭರಿಸಲಿದೆ. ನಾಳೆಯಿಂದ ನಗರದಾದ್ಯಂತ ಕೈಗೆಟಕುವ ದರದಲ್ಲಿ ಬೆಂಗಳೂರಿಗರಿಗೆ ಆಹಾರ ದೊರೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ದುರ್ಬಲರಿಗೆ ಗುಣಮಟ್ಟದ ಆಹಾರವನ್ನ ಕಡಿಮೆ ಬೆಲೆಗೆ ನೀಡಲು ಕ್ರಮ ಕೈಗೊಂಡಿರುವುದಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಛಾಯಾಗ್ರಾಹಕ ತಿಪ್ಟೂರ್ ಜೊತೆ ಸೌಮ್ಯಶ್ರೀ ಮಾರ್ನಾಡ್, ಸುದ್ದಿ ಟಿವಿ, ಬೆಂಗಳೂರು.